ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾವು ಗುರು ಪೂರ್ಣಿಮಾ ಕುರಿತು ಭಾಷಣವನ್ನು ತಿಳಿಯೋಣ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಎಲ್ಲ ಗುರುಗಳಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ಹಿಂದೂ, ಜೈನ, ಬೌದ್ಧ ಧರ್ಮದವರಿಗೆ ಈ ಗುರು ಪೂರ್ಣಿಮಾ ಹಬ್ಬವು ವಿಶೇಷ ಹಬ್ಬವಾಗಿದೆ. ಗುರು ಪೂರ್ಣಿಮೆಯ ಹಬ್ಬವನ್ನು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಷಾಢ ಮಾಸದ ಹುಣ್ಣಿಮೆಯ ದಿನ ಆಚರಣೆ ಮಾಡುತ್ತಾರೆ. ಈ ದಿನವನ್ನು ವ್ಯಾಸ ಪೂರ್ಣಿಮೆ ಎಂತಲೂ ಕರೆಯುವರು. ಈ ದಿನ ವೇದ ವ್ಯಾಸ ಗುರುಗಳನ್ನು ಸ್ಮರಿಸಲು ಈ ಗುರು ಪೂರ್ಣಿಮೆಯನ್ನು ಆಚರಿಸುತ್ತೇವೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಹೀಗೆ ನಾವು ಗುರುವನ್ನು ದೇವರಿಗೆ ಸಮಾನವಾಗಿ ಕಾಣುತ್ತೇವೆ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಎಂಬಂತೆ ನಮ್ಮ ಗುರಿಯ ಮುಂದೆ ಗುರುಗಳ ಮಾರ್ಗದರ್ಶನವಿದ್ದರೆ ಮಾತ್ರ ನಾವು ಯಶಸ್ಸನ್ನು ಹೊಂದಲು ಸಾಧ್ಯ. ಇಂದು ಶಿಕ್ಷಕರೇ ಗುರುಗಳು. ಉತ್ತಮ ಶಿಕ್ಷಕ ವಿದ್ಯಾರ್ಥಿಗಳ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಬಹುದು. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಗುರು ಪೂರ್ಣಿಮೆಯ ದಿನ ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸುವುದರ ಮೂಲಕ ಗುರುಗಳನ್ನು ವಂದಿಸುತ್ತಾರೆ. ಗುರು ಪೂರ್ಣಿಮೆಯನ್ನು ಆಚರಿಸುವುದರಿಂದ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಬಾಂಧವ್ಯವು ಹೆಚ್ಚಾಗುತ್ತದೆ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.